ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಜಿ ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹಲವಾರು ಜನರಿಗೆ ಒಂದು ಅನುಮಾನ ಮೂಡಿರಬಹುದು. ಅದು ಏನೆಂದರೆ, ಅತ್ಯಂತ ದುಬಾರಿಯಾದ ವಜ್ರವನ್ನು ಒಂದು ಕಲ್ಲಿನಿಂದ ಹೊಡೆದು ಪುಡಿ ಮಾಡಬಹುದು ಎಂದು. ಇದಕ್ಕೆ ನೀಡುವ ಉತ್ತರ, ಕಲ್ಲಿನಿಂದ ವಜ್ರವನ್ನು ಬಡಿದರೆ ಯಾವುದೇ ಕಾರಣಕ್ಕೂ ಪುಡಿಯಾಗುವುದಿಲ್ಲ. ಏಕೆಂದರೆ ಒರಿಜಿನಲ್ ಡೈಮಂಡ್ಗೆ ತುಂಬ ಸ್ಟ್ರಾಂಗ್ ಆದ ಕಾರ್ಬನ್ ಅಣುಗಳಿಂದ ನಿರ್ಮಾಣವಾಗಿರುತ್ತದೆ. ಆದ್ದರಿಂದಲೇ ವಜ್ರವನ್ನು ವಜ್ರದಿಂದಲೇ ಕೊಯ್ಯಬೇಕು ಎಂದು ಹೇಳುತ್ತಾರೆ. ವಜ್ರವನ್ನು ಕಟ್ ಮಾಡಲು ವಜ್ರವನ್ನು ಬಳಸುತ್ತಾರೆ, ಹಾಗೆ ಅದಕ್ಕೆ ಒಳಗು ಬರಲು ವಜ್ರದಿಂದಲೇ ಉಜ್ಜುತ್ತಾರೆ. ಡೈಮಂಡ್ ಎಷ್ಟು ಸ್ಟ್ರಾಂಗ್ ಆಗಿ ಇರುತ್ತದೆ ಎಂದರೆ, ಒಂದು ದೊಡ್ಡ ಬಂಡೆಯನ್ನು ಎತ್ತಿ ಹಾಕಿದರೂ ವಜ್ರಕ್ಕೆ ಏನೂ ಆಗುವುದಿಲ್ಲ. ಒಂದು ವಜ್ರವನ್ನು ದೊಡ್ಡ ಸ್ಟ್ರಾಂಗ್ ಆಗಿರುವ ಪಟ್ಕಾರಿಯಿಂದ ಪ್ರೆಸ್ ಮಾಡಿದರೆ ಆ ಪಟ್ಕಾರಿಗೆ ಬೆಂಡ್ ಆಗುತ್ತದೆ, ಆದರೆ ಡೈಮಂಡ್ಗೆ ಏನೂ ಆಗುವುದಿಲ್ಲ. ಹಾಗಾದರೆ ನಾವು ಡೈಮಂಡ್ ಹೊಡೆಯಲು ಸಾಧ್ಯವಿಲ್ಲವೆಂದರೆ ಖಂಡಿತವಾಗಿಯೂ ಹೊಡೆಯಬಹುದು. ಈ ಭೂಮಿಯ ಮೇಲೆ ಇರುವ ಯಾವುದೇ ವಸ್ತುಗಳಾದರೂ ಅಣುಗಳಿಂದಲೇ ನಿರ್ಮಾಣವಾಗಿರುತ್ತವೆ. ಇದೇ ರೀತಿಯಲ್ಲಿ ವಜ್ರವು ಸಹ ಕಾರ್ಬನ್ ಅಣುಗಳಿಂದಲೇ ಬಾಂಡ್ ಆಗಿರುತ್ತದೆ. ಇದರಿಂದ ಚಿಕ್ಕ ಚಿಕ್ಕ ವಜ್ರವನ್ನು ಸುತ್ತಿಗೆಯಿಂದ ಬಡಿದರೆ ಪುಡಿಯಾಗುತ್ತವೆ, ಅಥವಾ ಕೆಲವೊಂದು ಸಹ ಅಲ್ಲಿಂದ ಜಂಪ್ ಸಹ ಆಗುತ್ತವೆ. ವಜ್ರದ ವೀಕ್ನೆಸ್ ಪಾಯಿಂಟ್ ನೋಡಿ ಜೋರಾಗಿ ಸುತ್ತಿಗೆಯಿಂದ ಬಡಿದರೆ ಖಂಡಿತವಾಗಿ ಪುಡಿಯಾಗುತ್ತವೆ. ಏಕೆಂದರೆ ಪ್ರತಿಯೊಂದು ಡೈಮಂಡ್ಗೆ ವೀಕ್ನೆಸ್ ಪಾಯಿಂಟ್ ಎಂಬುದು ಇರುತ್ತದೆ. ಆ ವೀಕ್ನೆಸ್ ಪಾಯಿಂಟ್ನ ಮೇಲೆ ಜೋರಾಗಿ ಬಡಿದರೆ ಡೈಮಂಡ್ ಪೀಸ್ ಆಗುತ್ತವೆ. ಆದರೆ ಡೈಮಂಡ್ನಲ್ಲಿ ವೀಕ್ನೆಸ್ ಪಾಯಿಂಟ್ ಗುರುತಿಸುವುದು ತುಂಬ ಕಷ್ಟ. ಇದರಿಂದಲೇ ವಜ್ರವನ್ನು ವಜ್ರದಿಂದಲೇ ಕಟ್ ಮಾಡುತ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.